ನಿಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರಬೇಕು ಅಂದ್ರೆ ನಗುವ ಬುದ್ಧನ ಮೂರ್ತಿಯನ್ನ ಹೀಗೆ ಇಟ್ಕೋಬೇಕು. ಆಗ ಮನೆಯಲ್ಲಿ ಸದಾ ಶಾಂತಿ ನೆಲೆಸಿರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಡದ ವಿನ್ಯಾಸ ಹಾಗೆ ಪ್ರದೇಶಕ್ಕೆ ಅನುಗುಣವಾಗಿ ಧನಾತ್ಮಕವಾದ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ, ಪೂರ್ವದಲ್ಲಿ ಸೂರ್ಯನು ಮೂಡೋ ದಿಕ್ಕು ಧನಾತ್ಮಕತೆ ತರುತ್ತೆ ಅಂತ ಹೇಳ್ತಾರೆ. ಇದರಿಂದ ಪೂರ್ವ ಭಾಗಕ್ಕೆ ಬಾಗಿಲು ತೆರೆದಿರಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಡದ ನಿರ್ಮಾಣವು ಆಗದೇ ಇದ್ರೆ ಆಗ ನಕಾರಾತ್ಮಕ ಶಕ್ತಿಗಳು ಮನೆ ಒಳಗೆ ಬಂದು ಮನೆಯಲ್ಲಿರೋ ಸದಸ್ಯರ ಮೇಲೆ ಪರಿಣಾಮ ಬೀರಬಹುದು. ಇಂತಹ ಪರಿಸ್ಥಿತಿಗೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳನ್ನ ಮನೆಯಲ್ಲಿ ಇಟ್ಟರೆ ಆಗ ನಕಾರಾತ್ಮಕ ಶಕ್ತಿ ದೂರವಾಗತ್ತೆ ಅನ್ನೋದು ಒಂದು ಮಾತಿದೆ. ಇದರಲ್ಲಿ ನಗ್ತಾ ಇರೋ ಬುದ್ಧ ಕೂಡ ಒಂದು. ನಗುವ ಬುದ್ಧನ ಮೂರ್ತಿಯನ್ನ ಯಾಕಿಡಬೇಕು? ನಗುವ ಬುದ್ಧನ ಮೂರ್ತಿಯನ್ನ ಮನೆಯಲ್ಲಿ ಇಟ್ಟಾಗ ಅದರಿಂದ ಮನೆಯಲ್ಲಿ ಹಣ ಹಾಗೆ ಅದೃಷ್ಟ ಹರಿದು ಬರುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ಸಲ ನಗುವ ಬುದ್ಧನ ಮೂರ್ತಿಯನ್ನ ಇಡುವಂತಹ ಸರಿಯಾದ ದಿಕ್ಕು ಗೊತ್ತಿಲ್ಲದೆ ಕೆಲವು ಮನೆಯಲ್ಲಿ ಎಲ್ಲೆಲ್ಲೋ ಇಟ್ಬಿಡ್ತಾರೆ. ಇದರಿಂದ ಧನಾತ್ಮಕವಾದ ಶಕ್ತಿ ಪಡೆಯುವಂತಹ ಶ್ರಮ ಕೂಡ ವ್ಯರ್ಥವಾಗುತ್ತೆ. ಮನೆಯಲ್ಲಿ ನಗು ಬುದ್ಧನ ಮೂರ್ತಿಯನ್ನ ಎಲ್ಲಿಡಬೇಕು ಅಂತ ಈಗ ನಾ ಹೇಳ್ತೀನಿ ಕೇಳಿ. ಮನೆಯಲ್ಲಿ ಶಾಂತಿಯ ಕೊರತೆ ಇದ್ರೆ, ಹಾಗೆ ಮನೆಯ ಸದಸ್ಯರ ಮಧ್ಯ ಪ್ರತಿನಿತ್ಯ ಜಗಳವಾಗ್ತಾ ಇದ್ರೆ ಆಗ ನೀವು ನಗುವ ಬುದ್ಧನ ಮೂರ್ತಿಯನ್ನ ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಇದರಿಂದ ಸೌಹಾರ್ದತೆ ಮತ್ತೆ ಸದಸ್ಯರ ಮಧ್ಯ ಹೊಂದಾಣಿಕೆ ಕಂಡು ಬರುತ್ತೆ. ಇನ್ನು ನಗುವ ಬುದ್ಧನ ಮೂರ್ತಿಯು ಉದ್ಯೋಗವನ್ನ ಕೂಡ ಹುಡುಕೊಡ್ತಾನೆ. ಮನೆಯ ಯಾವ್ದಾದ್ರೂ ಸದಸ್ಯರಿಗೆ ಉದ್ಯೋಗ ಸಿಗ್ಬೇಕು, ಕಷ್ಟವಾಗ್ತಾ ಇದೆ ಅಂತಂದ್ರೆ ಆಗ ಮನೆಯ ಆಗ್ನೇಯ ಭಾಗದಲ್ಲಿ ನಗುವ ಬುದ್ಧನ ಮೂರ್ತಿಯನ್ನ ಇಡಬೇಕು. ಇದರಿಂದ ಬೇಗ ಕೆಲಸ ಸಿಗತ್ತೆ. ಇನ್ನು ಆಗ್ನೇಯ ಭಾಗದಲ್ಲಿ ನಗುವ ಬುದ್ಧನ ಮೂರ್ತಿಯನ್ನ ಇಡೋದ್ರಿಂದ ಮನೆಯಲ್ಲಿ ಹಣದ ಕೊರತೆ ಕೂಡ ಇರೋದಿಲ್ಲ. ಇನ್ನು ನಿಮ್ಗೆ ವೃತ್ತಿಯಲ್ಲಿ ಸಮಾಧಾನ ಇಲ್ಲದೆ ಕೆಲಸದಲ್ಲಿ ಹಲವಾರು ಸಮಸ್ಯೆಗಳಿದ್ರೆ ಅಥವಾ ಉದ್ಯೋಗಕ್ಕೆ ಯಾವುದೋ ದುಷ್ಟ ಶಕ್ತಿಯ ಕಣ್ಣು ಬಿದ್ದಿದೆ ಅಂದ್ರೆ ಆಗ ನೀವು ನಗುವ ಬುದ್ಧನ ಮೂರ್ತಿಯನ್ನ ಪ್ರತಿಯೊಬ್ಬರು ನೋಡುವಂತಹ ಜಾಗದಲ್ಲಿ ಇಡಿ. ಇದು ತುಂಬಾ ಲಾಭಕಾರಿ. ಇದು ದುಷ್ಟ ಶಕ್ತಿಯನ್ನ ನಿವಾರಣೆ ಮಾಡಿಕೊಂಡು ವೃತ್ತಿ ಜೀವನದಲ್ಲಿ ಸುಧಾರಣೆ ಹಾಗೆ ಪ್ರಗತಿ ತರುತ್ತೆ. ಇನ್ನು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೆ ಆಗ ನೀವು ನಗುವ ಬುದ್ಧನ ಕೈ ಮೇಲೆ ಎತ್ತಿರುವ ಮೂರ್ತಿಯನ್ನ ಪೂರ್ವ ಭಾಗದಲ್ಲಿ ಇಡಬೇಕು. ಇದು ಪರಿಸ್ಥಿತಿ ಸುಧಾರಣೆ ಮಾಡುತ್ತೆ. ನೀವು ಹೀಗ್ ಮಾಡಿದ್ರೆ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳು ಬಗೆಹರಿಯತ್ತೆ, ಹಾಗೆ ಎಲ್ಲಾನು ಶುಭವಾಗಿರುತ್ತೆ. ಕೊನೆಯದಾಗಿ, ಸಂತಾನ ಭಾಗ್ಯ ಬೇಕು ಅಂತಿರೋರು ನಗುವ ಬುದ್ಧನ ಮಕ್ಕಳೊಂದಿಗೆ ಆಡ್ತಿರುವಂತಹ ಮೂರ್ತಿಯನ್ನ ಮನೆಯಲ್ಲಿಡಬೇಕು. ಅಡಿಗೆ ಮನೆ ಅಥವಾ ಶೌಚಾಲಯಕ್ಕೆ ಸಮೀಪದಲ್ಲಿ ಇದನ್ನ ಇಡಬಾರದು. ಇದರಿಂದ ಮನೆಗೆ ಅಶುಭ ಉಂಟಾಗತ್ತೆ. ನೆನಪಿರಲಿ.